ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾ ಕಂದ್ರೆಗೆ ಸ್ವಾಗತ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ವಿಕ್ರಾಂತ್ವ ಕೂಡ ಒಂದಾಗಿದೆ ಅನೇಕ ಕಾರಣಗಳಿಂದಾಗಿ ಈ ಚಿತ್ರದ ಮೇಲೆ ನಿರೀಕ್ಷೆ ಹುಟ್ಟುಕೊಂಡಿದೆ ಈಗಾಗಲೇ ಬಿಡುಗಡೆ ಆಗಿರುವ ಪೋಸ್ಟರ್ ಮತ್ತು ಪ್ರೋಮೋಗಳು ಕೂಡ ಗಮನ ಸೆಳೆದಿವೆ ಅದ್ದೂರಿಯಾದ ಮೇಕಿಂಗ್ ಈ ಸಿನಿಮಾದಲ್ಲಿ ಇರಲಿದೆ ಕಿಚ್ಚ ಸುದೀಪ್ ಅವರು ಈ ಸಿನಿಮಾಗಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ವಿಕ್ರಾಂತ್ ರವನ ಚಿತ್ರ ಈಗ ಬಿಡುಗಡೆಗೆ ಸಜ್ಜಾಗಿದೆ ಜುಲೈ ಇಪ್ಪತ್ತೆಂಟರಂದು ರಿಲೀಸ್ ಆಗಲಿದೆ ಎಂದು ಈಗಾಗಲೇ ಚಿತ್ರತಂಡ ಘೋಷಣೆ ಮಾಡಲಾಗಿದೆ ಆ ದಿನಾಂಕಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ ರಿಲೀಸ್ಗೆ ದಿನಗಣನೆ ಆರ ಆಗಿರುವಾಗ ಚಿತ್ರದ ಪ್ರಮೋಷನ್ ಕೂಡ ಬರದಿಂದ ಸಾಗುತ್ತಿದೆ ಆಗಾಗ ಚಿತ್ರದ ಬಗ್ಗೆ ಅಪ್ಡೇಟ್ ನೀಡುವಲ್ಲಿ ನಿರ್ದೇಶಕ ಅನೂಪ್ ಭಂಡಾರಿ ಮತ್ತು ಅವರ ತಂಡ ನಿರಂತರವಾಗಿದೆ ಅದಕ್ಕಾಗಿ ಇಂದು ಅಂದರೆ ಮೇ ಹದಿನಾರರಂದು ವಿಕ್ರಮ್ ತೋರ್ಣ ಸಿನಿಮಾ ಬಗ್ಗೆ ದೊಡ್ಡ ಅನೌನ್ಸ್ಮೆಂಟ್ ಮಾಡುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ಅದು ಏನು ಎಂಬುದನ್ನು ತಿಳಿದುಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇಂದು ಸಂಜೆ ಐದು ಗಂಟೆ ಐದು ನಿಮಿಷಕ್ಕೆ ಆ ಸುದ್ದಿ ಹೊರಬೀಳಲಿದೆ ವಿಕ್ರಮ್ ತರುಣ ಸಿನಿಮಾದಲ್ಲಿ ಸುದೀಪ್ ಜೊತೆ ನಿರುಪ್ ಭಂಡಾರಿ ನೀತಾ ಅಶೋಕ್ ಬಾಲಿವುಡ್ ನಟಿ ಜಾಕ್ವನಿನ್ ಫರ್ನಾಂಡಿಸ್ ಕೂಡ ಆಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ಭಾಷೆ ಡಬ್ ಆಗಿ ಈ ಸಿನಿಮಾ ರಿಲೀಸ್ ಆಗುತ್ತಿದೆ ತ್ರೀಡಿಯಲ್ಲಿ ಈ ಚಿತ್ರ ಮೂಡಿ ಬರುತ್ತಿರುವುದು ಇನ್ನಷ್ಟು ನಿರೀಕ್ಷೆ ಹೆಚ್ಚಲು ಕಾರಣವಾಗಿದೆ ಇನ್ನು ಶಾಲಿನಿ ಆಡ್ಸ್ ಬ್ಯಾನರ್ ಮೂಲಕ ಜಾಕ್ ಮಂಜು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದು ಈ ಸಿನಿಮಾಗೆ ಅಲಂಕರ್ ಪಾಂಡ್ಯನ್ ಕೂಡ ಕೋ ಪ್ರೊಡ್ಯೂಸರ್ ಆಗಿ ಸೇರಿದ್ದಾರೆ ಇನ್ನು ಕನ್ನಡ ಸಿನಿಮಾಗಳು ಹೊರ ರಾಜ್ಯ ಹೊರ ರಾಷ್ಟ್ರಗಳಲ್ಲಿ ಸಖತ್ ಸದ್ದು ಮಾಡುತ್ತಿವೆ ಕಂಡ್ರೆ ಈಗಾಗಲೇ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾದ ಯಶಸ್ಸಿನಿಂದಾಗಿ ಸ್ಯಾಂಡಲ್ವುಡ್ ಮೇಲೆ ಪರಭಾಷೆ ಮಂದಿಗೆ ಭರವಸೆ ಮೂಡಿದೆ ಮುಂಬರುವ ಕನ್ನಡದ ಎಲ್ಲ ಬಿಗ್ ಬಜೆಟ್ ಸಿನಿಮಾಗಳಿಗೆ ಒಳ್ಳೆಯ ಮಾರ್ಕೆಟ್ ಓಪನ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಈಗ ಈ ಮಾತಿಗೆ ಪೂರಕವಾಗಿ ವಿಕ್ರಾಂತೋಣ ಸಿನಿಮಾ ರಿಲೀಸ್ಗೂ ಮುನ್ನವೇ ದೊಡ್ಡ ಮತದ ಬಿಸ್ನೆಸ್ ಮಾಡಿದೆ ಅದು ಕೂಡ ವಿದೇಶದಲ್ಲಿ ಎಂಬುದೇ ವಿಶೇಷ ಈ ಬಹು ನಿರೀಕ್ಷಿತ ಸಿನಿಮಾಗೆ ಸಖತ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ವಿದೇಶದಲ್ಲಿ ವಿತರಕರು ವಿಕ್ರಾಂತೋಣ ಸಿನಿಮಾದ ಹಕ್ಕುಗಳನ್ನ ಖರೀದಿಸುವಲ್ಲಿ ಉತ್ಸುಕತೆ ತೋರಿದ್ದಾರೆ ಅದರ ಪರಿಣಾಮವಾಗಿ ರಿಲೀಸ್ಗೂ ಮೊದಲೇ ಈ ವಿಕ್ರಾಂತೋಣ ಸಿನಿಮಾ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಡೀಲ್ ನಡೆಸಿದೆ ಎಂಬ ಮಾಹಿತಿ ಕೇಳಿ ಬಂದಿದೆ ಈ ವಿಷಯ ಕೇಳಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಖತ್ ಥ್ರಿಲ್ ಆಗಿದ್ದಾರೆ ಅಲ್ಲದೆ ಸುದೀಪ್ ರವರಿಗೆ ಬೇರೆ ಬೇರೆ ಭಾಷೆಯ ಸೆಲೆಬ್ರಿಟಿಗಳ ಜೊತೆ ಸಹ ನೆಂಟಿದೆ ಆ ಎಲ್ಲ ಸೆಲೆಬ್ರಿಟಿಗಳು ಕೂಡ ವಿಕ್ರಮ್ ತೋರಣ ಚಿತ್ರಕ್ಕೆ ಮೊದಲಿನಿಂದಲೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಏಪ್ರಿಲ್ ಎರಡರಂದು ಈ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿತ್ತು ತಮಿಳಿನಲ್ಲಿ ಸಿಂಭು ಮಲಯಾಳಂನಲ್ಲಿ ಮೋಹನ್ ಲಾಲ್ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಇಂಗ್ಲಿಷ್ನಲ್ಲಿ ವೀರೇಂದ್ರ ಸೆವ್ಗಾನ್ ಅವರು ಟೀಸರ್ ಬಿಡುಗಡೆ ಮಾಡಿದ್ದರು ಎಲ್ರಿಗೂ ಕೂಡ ಕಿಚ್ಚ ಸುದೀಪ್ ಧನ್ಯವಾದ ಅರ್ಪಿಸಿದರು ಇನ್ನು ಇದೇ ರೀತಿಯಾದ ಎಲ್ಲ ಸಿನಿಮಾ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಇ ಪೇಜ್ಗಳಲ್ಲೂ ಹಾಕ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು